ವಾಲ್ಯೂಮ್ ಸ್ಟಡಿ ಒಂದು ಚಾಪ್ಟರ್ ಹದಿನೈದು ಪೇಜ್ ನಂಬರ್ ಇನ್ನೂರ ಹನ್ನೊಂದು ಪ್ರಸ್ತುತ ನಾಗರಿಕ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯು ಮುಗಿದು ಹೋಗುವವರೆಗೂ ಸಂಕಟದ ಗುಣಲಕ್ಷಣಗಳು ಹೀಗೆಯೇ ಇರುವುದೆಂಬುದಾಗಿ ಅನೇಕ ವೇದವಾಕ್ಯಗಳು ಸ್ಪಷ್ಟವಾಗಿ ತೋರಿಸಿದೆ ಮನುಷ್ಯನ ಅಪರಿಪೂರ್ಣತೆ ಮಾನಸಿಕ ನೈತಿಕ ಮತ್ತು ದೈಹಿಕ ಕಾರಣದಿಂದಾಗಿ ಜ್ಞಾನ ಮತ್ತು ಸ್ವತಂತ್ರದ ಹೆಚ್ಚಳದಿಂದಾಗಿ ಈ ರೀತಿಯ ಪರಿಣಾಮ ಉಂಟಾಗುತ್ತದೆ ಈ ವೇದವಾಕ್ಯಗಳನ್ನು ಸೂಕ್ತ ಸಮಯದಲ್ಲಿ ಉಲ್ಲೇಖಿಸಲಾಗುವುದು ಆದರೆ ಇಲ್ಲಿ ನಾವು ಅನೇಕ ವಾದವುಗಳಲ್ಲಿ ಕೇವಲ ಕೆಲವನ್ನು ಮಾತ್ರ ಗಮನವನ್ನು ಸೆಳೆಯುತ್ತೇವೆ ಅದೇ ಸಮಯದಲ್ಲಿ ಐಗುಪ್ತಾ ಬಾಬೇಲ್ ಮತ್ತು ಇಸ್ರೈಲ್ ಬಹಳವಾಗಿ ಚಿತ್ರಿತವಾಗಿರುವ ಹಳೆ ಒಡಂಬಡಿಕೆಯ ಅನೇಕ ಪ್ರವಾದನೆಗಳಲ್ಲಿ ಅಕ್ಷರಸವಾದ ನೆರವೇರಿಕೆಯು ಉದ್ದೇಶಿಸಿರುವುದಲ್ಲದೆ ಅವು ಎರಡನೆಯ ಮತ್ತು ವಿಶಾಲವಾದದ್ದು ಆಗಿದೆ ಎಂದು ನಾವು ನಮ್ಮ ಓದುಗರಿಗೆ ನಾವು ಬುದ್ಧಿವಾದವನ್ನು ಹೇಳುವವರಾಗಿದ್ದೇವೆ ಈ ರೀತಿಯಲ್ಲಿ ಉದಾಹರಣೆಯಾಗಿ ಬಾಬೇಲಿನ ಪತನ ಮುಂತಾದವುಗಳ ಬಗ್ಗೆ ಭವಿಷ್ಯವಾಣಿಯು ಅಳತೆಗೂ ಮೀರಿದ ವಿಪರೀತವಾದವುಗಳು ಎಂದು ಪರಿಗಣಿಸಬೇಕು ನಾವು ಸಾಂಕೇತಿಕ ಮತ್ತು ಸಾಂಕೇತವಾದ ಹಾಗೂ ಅಕ್ಷರಶವಾದ ಬಾಬೇಲನ್ನು ಗುರುತಿಸಲಿಲ್ಲವೇ ಪ್ರಕಟಣೆಯ ಪುಸ್ತಕವು ಬಾಬೇಲಿನ ಅಕ್ಷರಸವಾದ ಪಾಳು ಬಹಳ ನಂತರದ ದಾಖಲಾತಿಗಳನ್ನೊಳಗೊಂಡಿದೆ ಆದುದರಿಂದ ಸ್ಪಷ್ಟವಾಗಿ ಸಾಂಕೇತಿಕ ಬಾಬೇಲಿಗೆ ಮಾತ್ರವೇ ಅನ್ವಯವಾಗುತ್ತದೆ ಆದಾಗ್ಯೂ ಪ್ರವಾದಿಗಳ ಮಾತುಗಳ ಸಮೀಪ ಹೋಲಿಕೆಗಳು ಸ್ಪಷ್ಟವಾಗಿಯೂ ನೇರವಾಗಿಯೂ ಅಕ್ಷರಸವಾದ ಬಾಬೇಲಿಗೆ ಸಂಬೋಧಿಸಲಾಗಿದೆ ಮತ್ತು ಆ ರೀತಿಯಾಗಿ ಅವು ವಿಶೇಷವಾದ ಅರ್ಥದಲ್ಲಿ ಸಾಂಕೇತಿಕ ಬಾಬೇಲಿಗೆ ಸಂಬಂಧಿಸಿವೆ ಈ ವಿಶಾಲವಾದ ನೆರವೇರಿಕೆಯಲ್ಲಿ ಐಗುಪ್ತವು ಪ್ರಪಂಚವನ್ನು ಪ್ರತಿನಿಧಿಸುತ್ತದೆ ಬಾಬೆಲ್ ಕ್ರೈಸ್ತ ಪ್ರಪಂಚ ಎಂದು ಕರೆಯಲ್ಪಡುವ ಹೆಸರು ಮಾತ್ರದ ಕ್ರೈಸ್ತ ಸಭೆಯನ್ನು ಪ್ರತಿನಿಧಿಸುತ್ತದೆ ಅದೇ ಸಮಯದಲ್ಲಿ ಆಗಲೇ ತೋರಿಸಿರುವಂತೆ ಇಸ್ರೇಲ್ ಕೆಲವು ಹಲವೊಮ್ಮೆ ತನ್ನ ಪ್ರತಿಪಾದಿಸಲ್ಪಟ್ಟ ಸ್ಥಿತಿಯಲ್ಲಿ ಸಮಗ್ರ ಲೋಕವನ್ನು ಪ್ರತಿನಿಧಿಸುತ್ತದೆ ಅದು ಅದರ ಭವ್ಯವಾದ ರಾಜವಂಶತ್ವ ಯಾಜಕತ್ವವಾಗಿದೆ ಅದರ ಪವಿತ್ರ ಲೇವಿಯರು ಮತ್ತು ಅದನ್ನು ನಂಬುವ ಮತ್ತು ಆರಾಧಿಸುವ ಜನರು ಪ್ರಾಯಶ್ಚಿತ್ತ ಸಂಧಾನದ ಬಲಿದಾನಗಳಿಂದ ನೀತಿ ನಿರ್ಣಯಗೊಂಡು ದೇವರೊಂದಿಗೆ ಸಂಧಾನ ಸ್ಥಿತಿಗೆ ತರಲ್ಪಟ್ಟಿದ್ದಾರೆ ಇಸ್ರೇಲರಿಗೆ ಆಶೀರ್ವಾದಗಳು ವಾಗ್ದಾನ ಮಾಡಲ್ಪಟ್ಟಿವೆ ಐಗುಪ್ತರಿಗೆ ಪಿಡುಗುಗಳು ಮತ್ತು ಬಲಿಷ್ಠ ಬಾಬಿಲಿಗೆ ದೊಡ್ಡ ಬೀಸು ಕಲ್ಲನ್ನು ಸಮುದ್ರಕ್ಕೆ ಹಾಕಿದಂತಹ ಪ್ರಕಟಣೆ ಹದಿನೆಂಟನೆಯ ಇಪ್ಪತ್ತೊಂದನೇ ವಚನ ಎಂದು ಸುಧಾರಿಸಲಾದ ಸುಧಾರಿಸಲಾಗದ ಆದರೆ ನಿರಂತರವಾದ ದ್ವೇಷವುಳ್ಳ ಸಂಪೂರ್ಣವಾದ ಮತ್ತು ಎಂದಿಗೂ ಸುಸ್ಥಿತಿಗೆ ಬರಲಾಗದ ಪರಾಭಾವವಾಗಿದೆ ಅಪ್ಪಸ್ತಲನಾದ ಯಾಕೊಬ್ಬನು ಈ ವಿಪತ್ತಿನ ದಿನಗಳ ಬಗ್ಗೆ ಗಮನ ಸೆಳೆಯುವವನಾಗಿದ್ದಾನೆ ಮತ್ತು ಅದರ ಬಗ್ಗೆ ಅದು ಬಂಡವಾಳಶಾಹಿ ಮತ್ತು ಧಾ ಕಾರ್ಮಿಕ ವರ್ಗದ ವ್ಯತ್ಯಾಸಗಳ ಫಲವೆಂದು ನಮಗೆ ಹೀಗೆ ಹೀಗೆ ಹೇಳುತ್ತಾನೆ ಧನಿಕರೇ ಕೇಳಿರಿ ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ ಗೋಳಾಡಿರಿ ನಿಮ್ಮ ಧನವು ನಾಶವಾಗಿದೆ ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ ನಿಮ್ಮ ಹೊಲಗಳನ್ನು ಕೊಯ್ಯುವವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ ಅಗೋ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕೊಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿವೆ ಯಾಕೋ ಬೈದನೇದೇ ಒಂದರಿಂದ ನಾಲ್ಕನೇ ವಚನ ತೊಂದರೆಗೊಳಗಾಗುವ ವರ್ಗದವರನ್ನು ಐಷಾರಾಮಿ ಜೀವನಕ್ಕೆ ಸುಖಭೋಗಕ್ಕೆ ಒಗ್ ಒಗ್ಗಿಕೊಂಡಿರುವವರ ಒಗ್ಗಿಕೊಂಡಿದ್ದವರು ಇನ್ನು ಹೆಚ್ಚಾಗಿ ಇತರರ ವೆಚ್ಚದಲ್ಲಿ ಪಡೆದುಕೊಳ್ಳುವವರು ಅವರಲ್ಲಿ ಕೆಲವರು ನೀತಿವಂತರಾಗಿದ್ದರು ಮತ್ತು ಅವರುಗಳಲ್ಲಿ ಕೆಲವರು ಅವರು ಪ್ರತಿಭಟಿಸಿದ ಕಾರಣ ಅವರ ಜೀವನವೇ ನುಚ್ಚುಗುಚ್ಚಾಗಿದೆ ಆ ಪೋಸ್ಟರನು ತಮ್ಮ ಪಾತ್ರವು ಏನೇ ಇರಲಿ ಅದನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಹೇಳುತ್ತಾನೆ ಅದರಿಂದಾಚೆಗೆ ನೋಡುತ್ತಾ ಕರ್ತನ ಮೂಲಕ ಬಿಡುಗಡೆಯನ್ನು ನಿರೀಕ್ಷಿಸಬೇಕು ಸಂಗತಿಗಳ ಈ ಪರಿಸ್ಥಿತಿಯು ಈಗ ಸಮೀಪಿಸುವಂತೆ ಕಂಡುಬರುತ್ತಿದೆ ಲೋಕದಲ್ಲಿ ಎಚ್ಚರವಾಗಿರುವವರಲ್ಲಿ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೇನು ಬನ್ ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು ಲೋಕ ಇಪ್ಪತ್ತೊಂದನಿಂದ ಇಪ್ಪತ್ತಾರನೇ ವಚನ ಎಂದಿದ್ದಾನೆ ಎಲ್ಲರೂ ತಿಳಿದಿರುವಂತೆ ವಸ್ತುಗಳ ಕ್ರಯಗಳು ಕೃತಕವಾಗಿ ಆಧಾರವಾಗದ ಹೊರತು ಅಥವಾ ಧಾರ್ಮಿಕರ ಒಟ್ಟುಗೂಡಿಸುವಿಕೆ ಹರತಾಳ ಮುಂತಾದವುಗಳಿಂದ ಸುಧಾರಿಸಿದ ಹೊರತು ನಮ್ಮ ಕಾಲದ ಕೂಲಿಯಾಳುಗಳಿಗೆ ಕಡಿಮೆ ಕೊಡುವ ಸ್ಥಿರವಾದ ಧೋರಣೆಗಳು ಇರುತ್ತವೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ